ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಮನೆ ಗೋಡೆ ಮೇಲೆ ಪಾಕ್ ಪರ ಕಿಡಿಗೇಡಿಗಳ ಬರಹ. ಕಲಬುರಗಿ ಸಾತ್ ಗುಂಬಾಜ್ ಬಳಿಯ ಮನೆ ಗೋಡೆ ಮೇಲೆ ಬರಹ. ಸ್ಥಳಕ್ಕೆ ಚೌಕ್ ಪೊಲೀಸ್ ಠಾಣಾ ಪೊಲೀಸರು ಆಗಮಿಸಿ ಪರಿಶೀಲನೆ. ಹಿರಿಯ ಸಾಹಿತಿ ಪಾಟೀಲ್ ಪುಟ್ಟಪ್ಪ ಅನಾರೋಗ್ಯ ಹಿನ್ನೆಲೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕಿಮ್ಸ್ ಆಸ್ಪತ್ರೆಗೆ ಭೇಟಿ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ವೈದ್ಯರಿಗೆ ಸಲಹೆ. ಮನೆಗಳ ಹಂಚಿಕೆಯಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಒಂದು ವೇಳೆ ತನಿಖೆಯಲ್ಲಿ ಆರೋಪ ಸಾಬೀತಾದರೆ ರಾಜಕೀಯದಿಂದ ನಿವೃತ್ತ ಹೊಂದಲು ಸಿದ್ಧ ಎಂದ ಸಂಸದ ಭಗವಂತ ಖೂಬ. ಬಂಜಾರ ಸಮುದಾಯದ ಕುಲಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತ್ಯುತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಜಿಲ್ಲಾ ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷ ಅರವಿಂದ್ ಚೌಹಾಣ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದರು. ಬಂಜಾರ ಸಮುದಾಯದ ಕುಲಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 281ನೇ ಜಯಂತ್ಯುತ್ಸವದ ಅಂಗವಾಗಿ ಜಿಲ್ಲಾ ಜಯಂತ್ಯುತ್ಸವ ಸಮಿತಿ ವತಿಯಿಂದ ಕಲಬುರಗಿ ನಗರದಲ್ಲಿ ಭಾರಿ ಮೆರವಣಿಗೆಯಲ್ಲಿ ಬಂಜಾರ ಸಮಾಜ ಸಂಸ್ಕೃತಿ ಹಾಗೂ ವೇಷಭೂಷಣ ಧರಿಸಿ ನೃತ್ಯ ಮಾಡಿ ಗಮನ ಸೆಳೆದರು. ಕಲಬುರಗಿ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆದ ಬಂಜಾರ ಸಮುದಾಯದ ಮೆರವಣಿಗೆಯು ಐವನ್ ಶಾಹಿ ರಸ್ತೆಯಲ್ಲಿರುವ ಬಂಜಾರ ವಿದ್ಯಾವರ್ಧಕ ಸಂಘಕ್ಕೆ ತಲುಪಿತು. ಕಾರ್ಯಕ್ರಮದಲ್ಲಿ ಕಲಬುರಗಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮಾತನಾಡಿ, ಸಮಿತಿ ಸದಸ್ಯರಿಗೆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ಕೋರಿ ಮಾತನಾಡಿದರು. ನಮ್ಮ ಎಲ್ಲ ಯುವಕರು ನನಗೂ ಉದ್ಘಾಟನೆ ಕರೆದಿದ್ರು, ಬಹಳ ಒಳ್ಳೆ ರೀತಿ ಜಯಂತಿ ಮಾಡಿದ್ದಾರೆ. ಬೆಳಗ್ಗೆ 10:00-4:00 ಮೆರವಣಿಗೆ ಮಾಡಿ ಕಮ್ಮಿ 15,000-20,000 ಜನರು ಬಂದಿದ್ರು ಎಲ್ಲ ಕಡೆಯಿಂದ. ಇದು ಸಂತ ಶಿವಲಾಲ್ ಮಹಾರಾಜರ ಸಂದೇಶ ಎಲ್ಲರಿಗೂ ಹೋಗ್ಲಿಕ್ಕೆ ಬಂಜಾರ ಸಮಾಜದವ್ರು ಮಾಡಿದ್ದಾರೆ, ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಒಳ್ಳೆ ರೀತಿಯಲ್ಲಿ ಜಯಂತಿ ಮಾಡಿದ್ದಾರೆ ಮತ್ತು ಭಾಳ ಒಂದು ಐತಿಹಾಸಿಕ ಜಯಂತಿ ಆಗಿದೆ. ಇದೇ ತರ ಜಯಂತಿ ಮಾಡ್ತಾ ಇರಬೇಕು. ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಆಯೋಜನೆ ಮಾಡಿರುವ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 281ನೇ ಜಯಂತಿಗೆ ಸಾವಿರಾರು ಜನರು ಬಂದು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಪ್ರತಿಯೊಬ್ಬ ಬಂಜಾರ ಅಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಸಮಿತಿ ಉಪಾಧ್ಯಕ್ಷರಾದ ಆನಂದ್ ಚೌಹಾಣ್ ತಿಳಿಸಿದ್ದಾರೆ. ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಆದ ಕಾರಣಕ್ಕಾಗಿ ಈ ಒಂದು ಸೇವಾಲಾಲ್ ಜಯಂತಿಯ ಪ್ರಯುಕ್ತವಾಗಿ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ, ಮುಖಂಡರಿಗೆ, ಎಲ್ಲರಿಗೆ ನಾನು ಈ ಒಂದು ಜಯಂತಿಯ ಹಾರ್ದಿಕ ಶುಭಾಶಯ. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಬಸವರಾಜ್ ಮತ್ತಿಮೂಡ್, ಜೇಮ್ ಸಿಂಗ್ ಮಹಾರಾಜರು, ಬಳ್ಳಿರಾಮ್ ಮಹಾರಾಜರು, ಮಾತಾ ಲತಾದೇವಿ, ಸಮಿತಿ ಅಧ್ಯಕ್ಷ ಅರವಿಂದ್ ವಿ ಚೌಹಾಣ್, ಕಾರ್ಯಾಧ್ಯಕ್ಷ ರಾಜು ಎಂ ಚೌಹಾಣ್, ಗೌರವ ಅಧ್ಯಕ್ಷ ರೇವು ನಾಯಕ್ ಬೆಳಮಗಿ, ಬಿಜೆಪಿ ಮುಖಂಡ ಚಂದು ಪಾಟೀಲ್, ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಠೋಡ್ ಇನ್ನಿತರರು ಪಾಲ್ಗೊಂಡಿದ್ದರು. ಶ್ರೀ ಶಿವಶರಣ ಹರಳಯ್ಯ ಮಚ್ಚಗಾರ್ ಸಮಾಜ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡವರ 40ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪ್ರಯುಕ್ತ 25 ಅಂಧ ಬಾಲಕರಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಾಶಿರಾಯ್ ನಂದೂರ್ಕರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, March 3 ಸಮಾಜ ಭವನ ಮಾನ್ಕರ್ ಲೇಔಟ್ನಲ್ಲಿ ಶ್ರೀ ಶಿವಶರಣ ಹರಳಯ್ಯ ಮಚ್ಚಗಾರ್ ಸಮಾಜ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡವರ 40ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪ್ರಯುಕ್ತ 25 ಅಂಧ ಬಾಲಕರಿಗೆ ಬಟ್ಟೆ ವಿತರಣೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಕಾಸಿರಾಯ್ ಎಸ್ ನಂದೂರ್ಕರ್ ತಿಳಿಸಿದ್ದಾರೆ. ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡವರ 40ನೇ ವರ್ಷದ ಹುಟ್ಟುಹಬ್ಬವನ್ನು ಗುಲ್ಬರ್ಗ ಶಿವಶರಣ ಹಳೆಯ ಸಮುದಾಯ ಭವನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಯುಕ್ತ ಗುಲ್ಬರ್ಗ ಜಿಲ್ಲೆಯ ಶಾಲೆಯ ಅಂಧ ಮಕ್ಕಳನ್ನು ಬಟ್ಟೆ ವಿತರಣೆ ಮಾಡುವುದು, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೇ ನಾವು ಒಂದು ತುರ್ತು ಸಭೆಯನ್ನು ಕರೆದು ಸಮಾಜಮುಖಿಯವಾಗಿ ಏನೇನು ಅಭಿವೃದ್ಧಿ ಹುಟ್ಟುಹಬ್ಬಕ್ಕೆ ಏನೇನು ಮಾಡಬೇಕಂತ ಸಮಾಜದ ಒಂದು ಎಲ್ಲರಲ್ಲಿ ಒಂದು ತುರ್ತು ಸಭೆಯನ್ನು ಕರೆದು ಅದು ಕೂಡ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಕ್ಕೆ ನಮ್ಮದು ಉತ್ಸಾಹ ಇದೆ. ಆ ಕಾರ್ಯಕ್ರಮ ಕೂಡ ತಮಗೆ ನಾಳೆನಲ್ಲಿ ಸಂಜೆಗೆನಲ್ಲಿ ಮುಖಾಂತರ ತಿಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಈ ಸುದ್ದಿಗೋಷ್ಠಿಯಲ್ಲಿ ವೀರಭದ್ರಪ್ಪ ಹೆಬ್ಬಾಳ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೆಲ ತಂದೆ ತಾಯಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿ ಇಲ್ಲದ ಕಾರಣಕ್ಕೆ ತಮ್ಮ ಮಕ್ಕಳಿಗೆ ವಸತಿ ನಿಲಯಕ್ಕೆ ಸೇರಿಸಿಬಿಡ್ತಾರೆ.
ಇನ್ನು ಕೆಲ ತಂದೆ ತಾಯಿಗಳು ವಸತಿ ನಿಲಯದಲ್ಲಿ ನಮ್ಮ ಮಗ ಒಳ್ಳೆಯ ವಿದ್ಯಾಭ್ಯಾಸ ಪಡೆಯಲಿ ಅಂತ ಸೇರಿಸಿ ಬಿಡುತ್ತಾರೆ. ಆದರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಾಣಗಲ ಗ್ರಾಮದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರ ಹಾಗೆ ಹಾಸ್ಟೆಲ್ ಸ್ವಚ್ಛತೆ ಕೆಲಸದಲ್ಲಿ ಮಗ್ನವಾದ ವಿಡಿಯೋ ನಮ್ಮ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಹೌದು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಣಗಲ ಗ್ರಾಮದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರ ಹಾಗೆ ಹಾಸ್ಟೆಲ್ ಸ್ವಚ್ಛತೆ ಕೆಲಸದಲ್ಲಿ ಮಗ್ನವಾದ ವಿಡಿಯೋ ನಮ್ಮ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇನ್ನು ಕೆಲಸದಲ್ಲಿ ಮಗ್ನವಾಗಿರೋ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡಲಿಕ್ಕೆ ಯಾರಾದರೂ ಆದೇಶ ಮಾಡಿದ್ದಾರಾ ಅಥವಾ ಸ್ವ ಇಚ್ಛೆಯಿಂದ ಕೆಲಸ ಮಾಡ್ತಾ ಇದ್ರು ಅನ್ನೋದು ಮಾತ್ರ ಬಯಲಿಗೆ ಬರಬೇಕಾಗಿದೆ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 900ನೇ ಜಯಂತ್ಯುತ್ಸವ ಹಾಗೂ ತಾಲೂಕಾ ಮಟ್ಟದ ಬೃಹತ್ ಸಮಾವೇಶವನ್ನು ಯಡ್ರಾಮಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಶ್ರೀ ಸರ್ದಾರ್ ಶರಣಗೌಡ ವೃತ್ತದವರೆಗೆ ವಿವಿಧ ಜಾನಪದ ಕಲಾ ತಂಡಗಳಿಂದ ಶ್ರೀ ಅಂಬಿಗರ ಚೌಡಯ್ಯ ಭಾವಚಿತ್ರದ ಬೃಹತ್ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹಾಗೂ ಅತಿಥಿ ಗಣ್ಯರು ದೀಪ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಶಿಕ್ಷಣದಿಂದಲೇ ಬಡತನ ನಿರ್ಮೂಲನೆ ಎಂಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಾತಿನಂತೆ ಸಮಾಜದ ಜನತೆ ದುಶ್ಚಟಗಳಿಗೆ ಬಲಿಯಾಗದೆ ಶಿಕ್ಷಣದ ಕಡೆಗೆ ಒಲವು ತೋರಿಸುವ ಪ್ರಯತ್ನ ಮಾಡಬೇಕು, ಅಂದಾಗಲೇ ಕೋಲಿ ಸಮಾಜ ಬೆಳವಣಿಗೆ ಹೊಂದಲು ಸಾಧ್ಯ ಎಂದರು. ಹಾಗೆ ಕೋಲಿ ಸಮಾಜ ಎಸ್ಟಿಗೆ ಸೇರಿಸುವ ಬಗ್ಗೆ ಅಧ್ಯಯನ ನಡೆಯುತ್ತಿದ್ದು ಶೀಘ್ರದಲ್ಲಿಯೇ ಸಮಾಜಕ್ಕೆ ಸಿಹಿ ಸುದ್ದಿ ಸಿಗಲಿದೆ. ಅಲ್ಲದೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಅಧಿಕಾರದಲ್ಲಿಯೇ ಮಲ್ಲಬಾದಿ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಈ ಸಮಾಜ ಎಲ್ಲಿವರೆಗೆ ಇರುತ್ತೋ ಅಂಬೇಡ್ಕರ್ ಸಮಾಜ ಇರೋವರೆಗೂ ಇರ್ತಾರೆ. ಸೂರ್ಯ ಚಂದ್ರ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಅಂಬೇಡ್ಕರ್ ಕೂಡ ಇರ್ತಾರೆ, ಬಸವೇಶ್ವರರು ಕೂಡ ಇರ್ತಾರೆ, ಬುದ್ಧನು ಕೂಡ ಇರ್ತಾರೆ. ಯಾಕೆ ಆ ರೀತಿ ಕತ್ತಲು ತವಿದಂತ ಸಮಾಜಕ್ಕೆ ಬೆಳಕನ್ನ ಕೊಟ್ಟಂತವರು ಅವರು. ಇನ್ನು ವಿಚಾರ ಆಯಿತು, ಇನ್ನು ವಾಸ್ತವಕ್ಕೆ ಬರ್ತಿಲ್ಲ. ಎರಡು ಮೂರು ನಿಮಿಷ ಹೇಳ್ಬಿಟ್ಟು ನಾನು ವಿಷಯವನ್ನು ಮುಗಿಸ್ತೆ. ಏನು ವಾಸ್ತವ ನನಗೆ ನೋಡಿ, ನೀವು ಏನು ಸಾಲ ಕೊಡದೆ ಇದ್ರೂ ಚಿಂತೆ ಇಲ್ಲ, ಬಡ್ಡಿ ಮನ್ನಾ ಮಾಡದೆ ಇದ್ರೂ ಚಿಂತೆ ಇಲ್ಲ, ಸಾಲ ಮನ್ನಾ ಮಾಡದೆ ಇದ್ರೂ ಚಿಂತೆ ಇಲ್ಲ, ನಮಗೆ ಯಾವ ನೀರಾವರಿ ಆಗ್ಬೇಕು? ಯಾವ್ದು ಎಷ್ಟು ನೀರಾವರಿ ಆಗ್ಬೇಕು? ಎಷ್ಟು ನೀರಾವರಿ ನೀರಾವರಿ ಆಗ್ಬೇಕು ಅನ್ನುವಂತ ವಿಷಯ. ಯಾವ್ದದು ಹೆಸರದು? ಮಲ್ಲಬಾದಿ ಏತ ನೀರಾವರಿ. ಸಾಧ್ಯ ಆಗತ್ತೆ, ಅಸಾಧ್ಯ ಇರೋದನ್ನ ಸಾಧ್ಯ ಮಾಡೋದಕ್ಕೆ ನಾವೇನು ಕುಳಿತುಕೊಂಡಿರೋ ತಾನೆ ಹೋಗ್ತಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಲಿ, ಈ ಸರ್ಕಾರ ಮಲ್ಲಬಾದಿ ಏತ ನೀರಾವರಿಯನ್ನ ಕಂಪ್ಲೀಟ್ ಮಾಡಿಕೊಡುತ್ತೆ ಅನ್ನುವಂತ ಒಂದು ವಿಷಯವನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಇದನ್ನು ಯಾಕೆ ಎಸ್ಟಿಗೆ ಸೇರಿಸ್ಬೇಕು, ಎಸ್ಟಿಗೆ ಯಾಕೆ ಬೇಡ ಇಲ್ಲ, ಎಸ್ಟಿಗೆ ಸೇರಿಸ್ಬೇಕು ಅಂತ ಹೇಳಿದ್ರೆ ಯಾಕೆ ಸೇರಿಸ್ಬೇಕು? ಎಸ್ಟಿಗೆ ಸೇರಿಸ್ಬೇಕು ಅಂತ ಹೇಳಿದ್ರೆ ಎಸ್ಟಿ ಜನಾಂಗಕ್ಕೆ ಇರ್ತಕ್ಕಂಥ ಲಕ್ಷಣಗಳು ನಿಮ್ಮಲ್ಲಿ ಏನಾದರೂ ಇದೆಯಾ? ಹೌದಾನೆ? ಇವನ್ನೆಲ್ಲವನ್ನು ಕೂಡ ಕೇಳುತ್ತೆ ಸರ್ಕಾರ, ಕೇಳದೆ ಹೋಗ್ಬಿಟ್ರೆ ಯಾರಾದ್ರೂ ಕೋರ್ಟ್ಗೆ ಹೋಗ್ಬಿಡ್ಬೋದು. ಯಾಕೆ ಒಂದು ಸರ್ಕಾರಕ್ಕೆ ಇಷ್ಟು ವರ್ಷ ಬೇಕಾ ಈ ಬೇಡಿಕೆಯನ್ನ ಈಡೇರಿಸೋಕೆ ಅಂತ ನಮಗೂ ನಿಮಗೆ ಎಲ್ಲರಿಗೂ ಕೂಡ ಆಘಾತ ಆಗ. ಹಾಗಾಗಿ ಇದನ್ನ ಯಾರಾದ್ರೂ ಕೋರ್ಟ್ಗೆ ಹೋಗ್ಬಿಡ್ಬೋದು. ಕೋರ್ಟ್ಗೆ ಹೋದ್ರೂ ಕೂಡ ಅವ್ರಿಗೆ ಸೋಲಾಗ್ಬೇಕು, ನಮಗೆ ಗೆಲುವಾಗ್ಬೇಕು. ಹೌದಾನೆ? ಕಾರ್ಯಕ್ರಮವನ್ನ ಉದ್ದೇಶಿಸಿ ಗೌರವ ಗುಂಡಿಗಿಯ ಶ್ರೀ ವರಲಿಂಗೇಶ್ವರ ಸ್ವಾಮೀಜಿ, ಯಡ್ರಾಮಿಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ತೊನ್ಸನ್ಹಳ್ಳಿಯ ಶ್ರೀ ಮಲ್ಲಾಣಪ್ಪ ಸ್ವಾಮೀಜಿಯವರು ತಮ್ಮ ಆಶೀರ್ವಚನ ನುಡಿಗಳನ್ನು ಆಡಿದರು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ಚಿಂತಕ ಭಗವಂತರಾವ್ ಬೆಣ್ಣೂರ್ ಮಾತನಾಡಿದರು. ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವ ಹಾಗೂ ಯಡ್ರಾಮಿ ತಾಲೂಕು ಮಟ್ಟದ ಕೋಲಿ ಸಮಾಜದ ಬೃಹತ್ ಸಮಾವೇಶ ಇಲ್ಲಿ ತನಕ ಬಹಳ ಅತ್ಯಂತ ಅದ್ದೂರಿಯಾಗಿ ಸರ್ವ ರೀತಿಯಿಂದಲೂ ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲು ಸುಮಾರು ಒಂದು ತಿಂಗಳಿಗಿಂತ ಮುಂಚಿತವಾಗಿಯೇ ಎಲ್ಲ ರೀತಿಯ
ಪ್ರಯತ್ನಗಳನ್ನು ಮಾಡಿ ಅದರ ಜೊತೆಗೇ ಎಲ್ಲ ಸಮುದಾಯದ ನಮ್ಮ ಸಮಾಜದ ಎಲ್ಲ ಸರ್ವ ಮುಖಂಡರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷಾತೀತವಾಗಿ ಈ ಸಮಾಜವನ್ನು ಸಂಘಟಿಸಬೇಕು. ಈ ಸಮಾಜಕ್ಕೆ ತಾಲೂಕಿನಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸವಲತ್ತುಗಳು ಸಿಗಬೇಕು ಅನ್ನುವ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ತಾಲೂಕು ಪೊಲೀಸ್ ಸಮಾಜದ ವತಿಯಿಂದ ಒಂದು ಜಯಂತ್ಯುತ್ಸವ ಕಾರ್ಯಕ್ರಮ ಹಾಗೂ ಬೃಹತ್ ಸಮಾವೇಶವನ್ನು ಮಾಡಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ದಂಡಪ್ಪ ಸಾಹು ಕುಳಗೇರಿ, ಮಾಜಿ ಮಹಾಪೌರ ಸಂಜಯ್ ಸಿಂಗ್, ಬಿಜೆಪಿ ಜಿಲ್ಲಾ ಗ್ರಾಮೀಣ ಘಟಕದ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಾಡ್ಗಿ, ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೇದಾರಲಿಂಗಯ್ಯ ಹಿರೇಮಠ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶೋಭಾಬಾಣಿ, ಕೋಲಿ ಸಮಾಜದ ಜಿಲ್ಲಾಧ್ಯಕ್ಷ ವಸಂತ ನರಿಬೋಳ್ ಇತರರು ಇದ್ದರು. ಈ ಅಭಿವೃದ್ಧಿ ಕಾಮಗಾರಿ ಕೆಲಸಗಳು ಲೋಕೋಪಯೋಗಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಹುಕ್ಕೇರಿ ಇವರ ಅಡಿಯಲ್ಲಿ ರಸ್ತೆ ನಿರ್ಮಾಣ, ಚರಂಡಿ ನಿರ್ಮಾಣ, ಅಂಗನವಾಡಿ ಕಟ್ಟಡ ನಿರ್ಮಾಣ, ಶುಭ ಸಮಾರಂಭ ಕ್ಷೇತ್ರದಲ್ಲಿ ಸುಲ್ತಾನ್ಪುರ್, ಗೊಡಗೇರಿ, ಕೊಟ್ಟಬಾಗಿ, ಸಾರಾಪುರ್, ಬಡಕುಂದ್ರಿ, ಯರ್ನಾಳ್, ಹಿಡಕಲ್ ಡ್ಯಾಂ ಗ್ರಾಮಗಳಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬಳಿಕ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಮಾಧ್ಯಮಗಳ ಮುಂದೆ ಏನು ಪ್ರತಿಕ್ರಿಯೆ ನೀಡಿದ್ದಾರೆ ಬನ್ನಿ ನೋಡೋಣ. 14,96,00,000 ರೂಪಾಯಿ ಒಟ್ಟು ಕಾರ್ಯಕ್ರಮಗಳನ್ನ ಇವತ್ತು ಪೂಜೆ ಮಾಡ್ತಾ ಇದ್ವಿ. 15 ಹಳ್ಳಿ 23 ಕಾರ್ಯಕ್ರಮಗಳನ್ನು ಬೆಳಗಿನಿಂದ ಸಂಜೆವರೆಗೆ ಪೂಜೆಗಳನ್ನು ನಿರ್ವಹಿಸ್ತಾ ಇದ್ವಿ. ಮತ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಪೂಜೆ ಮಾಡುವಂಥ ಕಾರ್ಯಕ್ರಮವನ್ನು ಹೆಮ್ಮಿಕೊಂಡಿದ್ವಿ. ಈಗಾಗಲೇ ಸನ್ಸೆರೆಡ್ಡಿ 45,00,000 ರೂಪಾಯಿಯ ಬ್ರಿಡ್ಜನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ವಿ. ಅದರ ಜೊತೆ ಕೆರೆ ಅಭಿವೃದ್ಧಿಗಾಗಿ 30,00,000 ರೂಪಾಯಿಯ ಸಾರಾಪುರ ಕೆರೆಯನ್ನು ಪೂಜೆ ಮಾಡಿದ್ವಿ. ಅದಾದಮೇಲೆ ಜಂಗಟ್ಯಾಳ ಮತ್ತು ಗುಡಸ್ SC/ST ಯೋಜನೆಯಲ್ಲಿ ಹರಿಜನ ಗಿರಿಜನ ಬಂಧುಗಳಿಗೆ ಪೈಪ್ಲೈನ್ ಮುಖೇನ ನೀರು ಕೊಡುವಂಥ ಕಾರ್ಯಕ್ರಮವನ್ನು ಪೂಜೆ ಮಾಡಿದ್ವಿ. ಅದಾದಮೇಲೆ ಇವತ್ತು PMGSY ಪ್ರಧಾನಮಂತ್ರಿ ಗ್ರಾಮ ವಿಕಾಸ್ ಅಭಿವೃದ್ಧಿಯಲ್ಲಿ 70,00,000 ರೂಪಾಯಿ ನಿಂಗನೂರು ತೋಟದ ರಸ್ತೆಯನ್ನು ಪೂಜೆ ನಿರ್ವಹಿಸಿದ್ವಿ. ಬರ್ತಕ್ಕಂಥ 2 ತಿಂಗಳಲ್ಲಿ ಈ ರಸ್ತೆಗಳು ಮುಗಿದು, ಆ ಪೈಪ್ಲೈನ್ಗಳು ಮುಗಿದು, ಆ ಬ್ರಿಡ್ಜ್ ಮುಗಿದು, ಈ ರೀತಿ 70 ಹಳ್ಳಿಗಳ ಕ್ಷೇತ್ರ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮವನ್ನು ಹೆಮ್ಮಿಕೊಂಡಿದ್ವಿ. ಆ ಪ್ರಕಾರ ಇವತ್ತು ಪೂಜೆಗಳನ್ನು ನೆರವೇರಿಸಿ ಬರ್ತಕ್ಕಂಥ 2 ತಿಂಗಳಲ್ಲಿ ಈ ಪೂರ್ಣ ಪ್ರಮಾಣದ ಕೆಲಸಗಳನ್ನು ಮುಗಿಸ್ತೀವಿ. ಹಿರಿಯ ಸಾಹಿತಿ ಪಾಟೀಲ್ ಪುಟ್ಟಪ್ಪನವರು ಅನಾರೋಗ್ಯದ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷ ಈಶ್ವರ್ ಖಂಡ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಕಳೆದ ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಾಹಿತಿ ಪಾಟೀಲ್ ಪುಟ್ಟಪ್ಪ ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದರು. ಅವರಿಗೆ ಕೆಲವು ದಿನಗಳ ಹಿಂದೆ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ವೈದ್ಯರು ಸಹ ಅವರು ಗುಣಮುಖರಾಗಿದ್ದಾರೆ ಎಂದು ಮಾಹಿತಿ ನೀಡಿದರು. ಇಂದು ಈಶ್ವರ್ ಖಂಡ್ರೆ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ನಿಮ್ಮ ಆರೋಗ್ಯ ಸುಧಾರಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದರು. ಆರೋಗ್ಯ ಹೆಂಗಿದೆ? ಚೆನ್ನಾಗಿದೆ. ಗುಣಮುಖ ಆಗ್ತೀರಿ. ಎಲ್ಲರೂ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ತಾವು ಧೈರ್ಯದಿಂದಿರಿ, ನೀವಿನ್ನೂ ಇರಬೇಕು, ಬಾಳ್ಬೇಕಿನ್ನ. ವೈದ್ಯರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಸಲಹೆ ನೀಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಇದ್ದರು. ಕಕ್ಕೇರ ಪಟ್ಟಣದಲ್ಲಿ ಕಳ್ಳರು ತಮ್ಮ ಕರಾಮತ್ತು ತೋರಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಪಟ್ಟಣದಲ್ಲಿ ಅಮನ್ ಫೋಟೋ ಸ್ಟುಡಿಯೋ ಹಾಗೂ ಅಯ್ಯಣ್ಣ ನಿಂಗಾಪುರ್ ಇವರಿಗೆ ಸೇರಿದ ಬಟ್ಟೆ ಅಂಗಡಿ ಕಳ್ಳತನ ಮಾಡಿದ್ದಾರೆ. ಫೋಟೋ ಸ್ಟುಡಿಯೋದಲ್ಲಿನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ 4 ಕ್ಯಾಮೆರಾಗಳು ಹಾಗೂ ಬಟ್ಟೆ ಅಂಗಡಿಯಲ್ಲಿನ ಬಟ್ಟೆಗಳನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಸರಣಿ ಅಂಗಡಿ ಕಳ್ಳತನದ ಪ್ರಕರಣದಿಂದ ಕಕ್ಕೇರ ಪಟ್ಟಣದ ಜನ ಈಗ ಬೆಚ್ಚಿ ಬಿದ್ದಿದ್ದಾರೆ. ಕಳ್ಳತನ ಪ್ರಕರಣ ಖಂಡಿಸಿ ಕಕ್ಕೇರ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸಿ ಪೊಲೀಸರ ನಿಷ್ಕಾಳಜಿಗೆ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ತಕ್ಕ ಶಿಕ್ಷೆ ನೀಡುವ ಜೊತೆಗೆ ಕಳ್ಳತನ ಪ್ರಕರಣದಲ್ಲಿ ಜರುಗಿದಂತಹ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಮನೆಗಳ ಹಂಚಿಕೆಯಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಒಂದು ವೇಳೆ ತನಿಖೆಯಲ್ಲಿ ಆರೋಪ ಸಾಬೀತಾದರೆ ನಾನು ರಾಜಕೀಯದಿಂದ ನಿವೃತ್ತ ಹೊಂದಲು ಸಿದ್ಧ ಎಂದು ಸಂಸದ ಭಗವಂತ ಖೂಬ ಹೇಳಿದರು. ಬೀದರ್ ನಗರದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ್ ಭಗವಂತ ಖೂಬ, ಮನೆಗಳ ಹಂಚಿಕೆಯಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಒಂದು ವೇಳೆ ತನಿಖೆಯಲ್ಲಿ ಆರೋಪ ಸಾಬೀತಾದರೆ ನಾನು ರಾಜಕೀಯ ನಿವೃತ್ತ ಹೊಂದಲು ಸಿದ್ಧ ಎಂದು ಹೇಳಿದ್ರು. ಆದರೆ ಈಗ ತನಿಖೆಯಲ್ಲಿ ಸಾಬೀತಾಗಿದೆ, ಬಾಲಕಿಯಲ್ಲಿ ಸುಮಾರು 1,600ಕ್ಕಿಂತಲೂ ಅಧಿಕ ಮನೆಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅನಧಿಕೃತವಾಗಿ ಮನೆಗಳನ್ನು ಹೊಂದಿದ್ದಾರೆ ಎಂದು ಸಾಬೀತಾಗಿದೆ. ಈಶ್ವರ್ ಖಂಡ್ರೆ ಅವರೇ, ತಾವು ಯಾವಾಗಲೂ ತಮ್ಮ ತಂದೆಯನ್ನ, ಒಂದು ವೇಳೆ ನೀವು ನಿಜವಾಗಿಯೂ ನೀವು ನಿಮ್ಮ ತಂದೆಯವರನ್ನ ಗೌರವಿಸುವುದಾದ್ರೆ ತಕ್ಷಣವೇ ರಾಜಕೀಯದಿಂದ ನಿವೃತ್ತ ಹೊಂದಬೇಕು ಎಂದು ಸಂಸದ ಭಗವತ್ ಖೂಬ ಹೇಳಿದರು. ಆಯ್ಕೆ ಅನ್ನುವಂಥದ್ದನ್ನು ಹಾಗಾದ್ರೆ ರುಜು ಪತ್ರ ನಿಮ್ಮ ತಂದೆಯವರ ಮೇಲೆ ಆಣೆ ಮಾಡಿ ಹೇಳಬೇಕು.
ಈ ಪತ್ರವನ್ನು ಕೊಟ್ಟಿದ್ರು ಇಲ್ಲ ಅನ್ನೋದನ್ನು ನಿಮ್ಮ ತಂದೆಯವರ ಮೇಲೆ ಆಣೆ ಮಾಡಿ ಹೇಳಿ. ಬಡವರಿಗೆ ವಂಚಿತ ಮಾಡಿದ್ರಿಲ್ಲದ ನಿಮ್ಮ ತಂದೆಯವರ ಮೇಲೆ ಆಣೆ ಮಾಡಿ ಹೇಳಬೇಕು. ನೀವು ಮೊನ್ನೆ ಅಕ್ಮಾದೇವಿ ಕಾಲೇಜಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು 100,000 ಜನನ್ನ ಸೇರಿಸಿ ಪ್ರತಿಭಟನೆಯನ್ನ ಮಾಡ್ತಾ ಅಂತ ಹೇಳಿದ್ದೀನಿ. ನಾನು ಈಶ್ವರ ಖಂಡೆ ಅವರು ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಯಾವ ಪುರುಷಾರ್ಥಕ್ಕಾಗಿ ನೀವು 100,000 ಜನವನ್ನ ಸೇರಿಸ್ತೀರಿ ಅನ್ನುವಂಥದ್ದನ್ನ ಸಮಾಜಕ್ಕೆ ತಿಳಿಸಬೇಕು. ನಿಮ್ಮ ಬಾಲ್ಕಿ ಕ್ಷೇತ್ರದಲ್ಲಿ ನಿಮ್ಮ ಜೀವನದಲ್ಲಿ 100,000 ಮತಗಳನ್ನು ನೀವು ಪಡೆದಿಲ್ಲ, 100,000 ಜನವನ್ನು ಸೇರಿಸುವಂತ ನಿಮ್ಮ ಯೋಗ್ಯತೆ ಆಗಿದೆ. ಮತ್ತು ಇಂತಹ ಹಂಚಿಕೆ ಪತ್ರಗಳನ್ನು ನಿಮ್ಮ ನಿವಾಸದ ಮೇಲೆ ಜನರನ್ನು ಕರೆಸಿ ಬಡವರಿಗೆ ಹಂಚುವ ಅಧಿಕಾರ ನಿಮಗೆ ಯಾವ ಸಂವಿಧಾನ ಕೊಟ್ಟಿದೆ, ಯಾವ ಕಾನೂನಿನ ಅಡಿಯಲ್ಲಿ ನೀವು ಇದನ್ನ ನೀವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ? ಪಂಚಾಕ್ಷರಿ ಗವಾಯಿಗಳ ಸಂಗೀತ ಕಲಾಬಳಗ ಹಾಗೂ ಕಲಾಮಂಡಳ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಾಮಂಡಳ ಸಂಗೀತ ಪಾಠಶಾಲೆಯ ಉದ್ಘಾಟನೆ ಹಾಗೂ ಗಾನಯೋಗಿ ಪಂಚಾಕ್ಷರಿ ಕವಿ ಗವಾಯಿಗಳ 106ನೇ ಹುಟ್ಟುಹಬ್ಬದ ಸಮಾರಂಭ 3rd March ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸೂರ್ಯಕಾಂತ್ ಡುಮ್ಮ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 3rd March ಕಲಬುರಗಿ ನಗರದ ಕಲಾಮಂಡಳ ಆವರಣದಲ್ಲಿ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಕಲಾಬಳಗ ಹಾಗೂ ಕಲಾಮಂಡಳ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಕಲಾಮಂಡಳ ಸಂಗೀತ ಪಾಠಶಾಲೆ ಉದ್ಘಾಟನೆ ಹಾಗೂ ಗಾನಯೋಗಿ ಪಂಚಾಕ್ಷರಿ ಕವಿ ಗವಾಯಿಗಳ 106ನೇ ಹುಟ್ಟುಹಬ್ಬದ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಹಾಗೂ ಉದ್ಘಾಟಕರಾಗಿ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪಾಜಿ ಅವರು ಆಗಮಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸೂರ್ಯಕಾಂತ ಡುಮ್ಮ ತಿಳಿಸಿದ್ದಾರೆ. ಮಾಧ್ಯಮದವರಿಗೆ ನಾನು ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಕಲಾಬಳಗ ಮತ್ತು ಕಲಾಮಂಡಳ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಾಮಂಡಳ ಸಂಗೀತ ಪಾಠಶಾಲೆ ಉದ್ಘಾಟನೆ ದಿನಾಂಕ 3/3/2022 ಕಾರ್ಯಕ್ರಮ ಮಾಡಲು ನಾವು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ 106ನೇ ಹುಟ್ಟುಹಬ್ಬವು ಕೂಡ ಅದೇ ದಿವಸ ಕಾರ್ಯಕ್ರಮವನ್ನು ಮಾಡಲು ನಿಶ್ಚಯಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಪರಮ ಪೂಜ್ಯ ಲಿಂಗರಾಜಪ್ಪ ಅಪ್ಪಾಜಿ ಶರಣ ವಿಶ್ವೇಶ್ವರ ಸಂಸ್ಥಾನ ಕಲಬುರಗಿಯವರು ವಹಿಸಲಿದ್ದಾರೆ. ಮತ್ತು ಅಧ್ಯಕ್ಷತೆ ನಮ್ಮ ಸಂಗೀತ ಕಲಾವಿದರಾದ ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ನಮ್ಮ ಸಿದ್ದರಾಮ್ ಪೊಲೀಸ್ ಪಾಟೀಲ್ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ PM Mannur ಡಾಕ್ಟರ್ SS ಕುಂಬಿ, PK Chalagiri ಮತ್ತು ಶಿವಕುಮಾರ್ ಹಿರೇಮಠ್ ಬಸವರಾಜ್ ಸಾಲಿಯವರಿಂದ ಸಂಗೀತ ಕಾರ್ಯಕ್ರಮ, ನನ್ನಿಂದ ಕೂಡ ಸಂಗೀತ ಕಾರ್ಯಕ್ರಮ ಕೂಡ ಅವತ್ತಿನ ದಿವಸ ನೆರವೇರಲಾಗಬಹುದು. ಈ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್, ಲಕ್ಷ್ಮೀಕಾಂತ್ ಸ್ವಾದಿ, ಮಡಿವಾಳಪ್ಪ ಅಮರಾವತಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಹಾಗೂ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಮಿಕರ ಸನ್ಮಾನ ದಿನವನ್ನು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಆಯೋಜನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಫೋಟೋಗ್ರಾಫ್ ತಗೋಳಕ್ಕೆ ಯಾರು ಎದುರಿನವ್ರು ಸ್ವಲ್ಪ ಸರಿ ಇವಾಗ ಎಲ್ಲರಿಗೆ ವಿನಂತಿ ಪೂರ್ವಕ ಕೇಳ್ಕೊಂಡು ಎಲ್ಲರೂ ಸ್ವಲ್ಪ ಬಂದವರು ಸರಿ ಕಲಬುರಗಿ ನಗರದ ಸಾತ್ ಗುಂಬಾಜ್ ಬಳಿ ಇರುವ ಕಿಸಾನ್ ರಾವ್ ಹಾಗರಗುಂಡಗಿ ಎಂಬುವರ ಮನೆ ಗೋಡೆ ಮೇಲೆ ದುಷ್ಕರ್ಮಿಗಳು ಪಾಕ್ ಪರ ಬರಹಗಳನ್ನು ಬರೆದಿದ್ದಾರೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅವಾಚ್ಯ ಶಬ್ದಗಳ ಬಳಕೆ ಮಾಡಿದ್ದಾರೆ. ವಿಷಯ ತಿಳಿದು ಘಟನಾ ಸ್ಥಳಕ್ಕೆ ಚೌಕ್ ಪೊಲೀಸ್ ಠಾಣಾ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.